ಚಳ್ಳಕೆರೆ ತಾಲೂಕಿನಲ್ಲಿ ಆಗಸ್ಟ್ 30 ರಂದು ಶ್ರೀಕೃಷ್ಣ ಜಯಂತಿಯನ್ನ ಸರಳವಾಗಿ ಆಚರಣೆ ಮಾಡಲು ಇಲ್ಲಿನ ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾನಿಲಯದಲ್ಲಿ ತಾಲೂಕು ಯಾದವ ಸಂಘದಿಂದ ನಡೆದ ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿಸಲಾಯಿತು. ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಯಾದವ ಸಂಘದ ಅಧ್ಯಕ್ಷ ರವಿಕುಮಾರ್ ಕರೋನಾದ ಮೂರನೇ ಅಲೆಯು ಅಪಾಯಕಾರಿಯಾಗಿರುವುದರಿಂದ ಈ ಬಾರಿಯು ಶ್ರೀಕೃಷ್ಣ ಜಯಂತಿ ಸರಳವಾಗಿ ಆಚರಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಶ್ರೀಕೃಷ್ಣ ಜಯಂತಿ ಕಾರ್ಯಕ್ರಮಕ್ಕೆ ಶಾಸಕ ಟಿ ರಘುಮೂರ್ತಿ ಸಮಾಜದ ಮುಖಂಡರನ್ನ ಸೇರಿದಂತೆ ಇತರೆ ಜನಪ್ರತಿನಿಧಿಗಳನ್ನು ಆಹ್ವಾನಿಸಿ ಕೋವಿಡ್ ನಿಯಮಗಳು ಪಾಲಿಸಿಕೊಂಡು ಸರಳವಾಗಿ ಶ್ರೀಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಆಚರಣೆ ಮಾಡಲಾಗುವುದು ಎಂದು ಮಾಹಿತಿಯನ್ನ ನೀಡಿದರು. ನಾವು ಸಹ ಈ ಕಾರ್ಯಕ್ರಮನ ಸರಳವಾಗಿ ಶ್ರೀಕೃಷ್ಣನಿಗೆ ಶಾಂತಿ ಒಂದು ಸಂದೇಶ ಹೋಗುವ ರೀತಿಯಲ್ಲಿ ನಮನ ಮಾಡಿದ ಹಿರಿಯರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಹಿರಿಯರು ಮತ್ತು ಸಹೋದರರು ಮತ್ತು ಎಲ್ಲ ಸಹೋದರಿಯರು ಇವತ್ತು ನಾಳೆ ಏನು 30-31 ತಾರೀಕು ನಡೀತಕ್ಕಂತಹ ಒಂದು ಕೃಷ್ಣ ಜಯಂತಿನ ಏನು ರಾಜ್ಯ ದೇಶದಲ್ಲಿ ಏನು ಕೊರೋನಾ ಹೆಚ್ಚು ಇರೋದ್ರಿಂದ ಸರಳವಾಗಿನೇ ಮಾಡಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಮತ್ತೆ ನಮ್ಮ ಸಮಾಜದ ಹಿತದೃಷ್ಟಿಯಿಂದ ಒಂದು ಏನು ಸಾಂಕೇತಿಕವಾಗಿ ಏನು